ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಿರುತ್ತೆ ಅಂದರೆ, ನಿಪ್ಪಟ್ಟು ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮನೆಯಲ್ಲೇ ಪರ್ಫೆಕ್ಟಾಗಿ ಮೊದಲನೇ ಸಲವೂ ನೀವು ಏನಾದರೂ ನಿಪ್ಪಟ್ಟನ್ನು ಟ್ರೈ ಮಾಡಿದ್ರು ಯಾವುದೇ ಫೇಲ್ ಆಗುವಂತಹ ಚಾನ್ಸೇ ಇಲ್ಲ, ಅಷ್ಟು ಚೆನ್ನಾಗಿ ನೀವು ಮಾಡಬಹುದು. ಅದು ಯಾವ ರೀತಿ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ಇವಾಗ. ಸೊ ನೋಡ್ತಾ ಇದ್ದೀರಲ್ಲ, ಈ ಕಪ್ಪಿನ 2.5 ಕಪ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಸೊ ನೀವು ಯಾವ ಕಪ್ ಬೇಕಾದರೂ ಆ ಕಪ್ಪಿನ ಅಳತೆಯಲ್ಲಿ ನೀವು ಅಕ್ಕಿ ಹಿಟ್ಟನ್ನು ತಗೋಬಹುದು. ಆಯಿತಾ? ನಾನು ಇವಾಗ ಹಿಟ್ಟನ್ನು ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ. ಸೊ 2.5 ಕಪ್ ಟೋಟಲ್ ನಾನು ತಗೊಳ್ಳೋದು, 2.5 ಕಪ್ಪು ಆ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಹೇಳಿದರೆ ಒಂದು ಕರೆಕ್ಟ್ ಆಗಿರುವಂತಹ ಅಳತೆಯಲ್ಲಿ ನೀವು ಮಾಡಿದರೆ ಯಾವುದೇ ಕಾರಣಕ್ಕೂ ಫೇಲ್ ಆಗೋ ಚಾನ್ಸೇ ಇರೋದಿಲ್ಲ. ನೀವು ಫಸ್ಟ್ ಟೈಮ್ ಮಾಡಿದ್ರೂ ಟೇಸ್ಟಿಯಾಗಿ ಸೂಪರಾಗಿ ಕ್ರಿಸ್ಪಿಯಾಗಿ ಮಾಡಬಹುದು. ಸೊ ಈ ಒಂದು ರೆಸಿಪಿ ನೀವು ಮನೇಲಿ ನಿಮ್ಮನೆಯಲ್ಲೂ ಟ್ರೈ ಮಾಡಲೇಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ನಿಪ್ಪಟ್ಟು ತಿನ್ನಬೇಕು ಅಂತ ಅನಿಸಿದೆ ನಿಮಗೆ, ನೀವು ನಿಮ್ಮನೆಯಲ್ಲೂ ಟ್ರೈ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಸೊ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವಾಗ 2.5 ಕಪ್ಪು ಅಕ್ಕಿ ಹಿಟ್ಟನ್ನು ಒಂದು ಪ್ಲೇಟಿಗೆ ನಾನು ಹಾಕೊಂಡಾಗಿದೆ. ಇವಾಗ ಅದಕ್ಕೆ ನಾನು 1/4 ಕಪ್ಪಷ್ಟು ಸೂಜಿ ರವಾ ಅಂತ ಏನು ಹೇಳ್ತಾರೆ, ಸಣ್ಣ ರವಾ, ಸೂಜಿ ರವಾ, ಬಾಂಬೆ ರವಾ ಅಂತ ಏನು ಕರೀತಾರಲ್ಲ, ಅದನ್ನು 1/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ನಾನು 2.5 ಕಪ್ಪು ಅಕ್ಕಿ ಹಿಟ್ಟಿಗೆ 1/4 ಕಪ್ಪಷ್ಟು ಹೋಳ್ಗಿ ರವಾ ಅಂತಲೂ ಕೂಡ ಕರೀತಾರೆ, ಸೊ ಬಾಂಬೆ ರವಾನ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೀವೇನಾದರೂ 2 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡ್ರೆ ಒಂದು 4 ಟೇಬಲ್ಸ್ಪೂನಷ್ಟು ಬಾಂಬೆ ರವಾ, ಏನು ಹೋಳ್ಗಿ ರವಾ ಅಂತ ಕರೀತಾರಲ್ಲ, ಅದನ್ನು ನೀವು ಆ್ಯಡ್ ಮಾಡ್ಕೋಬಹುದು. ನಾನು 2.5 ಕಪ್ಪಿಗೆ 1/4 ಕಪ್ಪಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಮೈದಾ ಹಿಟ್ಟನ್ನು ತಗೊತಾ ಇದ್ದೀನಿ. ಮೈದಾ ಹಿಟ್ಟು 1/2 ಕಪ್ಪು, 2.5 ಕಪ್ಪಿಗೆ ನಾನು 1/2 ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಸೊ ನೀವೇನಾದರೂ 2 ಕಪ್ ನೀವೇನಾದರೂ ಅಕ್ಕಿ ಹಿಟ್ಟನ್ನು ತಗೊಂಡ್ರೆ ಸ್ವಲ್ಪ ಕಡಿಮೆ ಮೈದಾನ ತಗೊಂಡ್ರೆ ನಡೆಯುತ್ತೆ. ಸೊ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಾನು ನೀವು ಯಾವ ಕಪ್ಪಲ್ಲಿ ಯಾವ ಕಪ್ಪಿನ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿರ್ತಿರಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ಕಡ್ಲಿ ಕೂಡ ತಗೋಬೇಕು. ಸೊ ಪುಟಾಣಿ ಅಂತ ಏನಂತಾರೆ ನಮ್ಮ ಕಡೆಗೆ, ಕಡ್ಲಿ ಅಂತಾರೆ, ಕೆಲವೊಂದು ಕಡೆಗೆ ಪುಟಾಣಿ ಅಂತಾರೆ. ಸೊ ಆ ಪುಟಾಣಿಯನ್ನು 1/2 ಕಪ್ಪಷ್ಟು ತಗೋಬೇಕು. ನಾನು 2.5 ಕಪ್ಪಿಗೆ 1/2 ಕಪ್ಪಷ್ಟು ತಗೊಂಡಿದ್ದೀನಿ. ಸೊ ನೀವು 1/2 ಕಪ್ಪೇ ತಗೋಬಹುದು, 2 ಕಪ್ಪಿಗೆ 1/2 ಕಪ್ಪು ಪುಟಾಣಿಯನ್ನು ತಗೋಬಹುದು. ಅದಾದಮೇಲೆ ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಹಾಗೆಯೇ ಹಿಟ್ಟು ಬಿಸಿ ಮಾಡ್ಕೋಬೇಕು. ಸೊ ರವಾ ಮತ್ತು ಮೈದಾ ಹಿಟ್ಟು ಎರಡನ್ನೂ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅದಾದಮೇಲೆ ಯಾವ ಕಪ್ಪಿನ ಅಳತೆಯಲ್ಲಿ ನೀವು ಹಿಟ್ಟನ್ನು ತಗೊಂಡಿರ್ತೀರಲ್ಲ 1/2 ಕಪ್ಪು ಪುಟಾಣಿಯನ್ನು ತಗೊಂಡಿದ್ದೀನಿ. ಹಾಗೆಯೇ ಪುಟಾಣಿ ಆದಮೇಲೆ ಸ್ವಲ್ಪ ಕರಿಬೇವನ್ನು ಕೂಡ ನಾನು ತಗೊಂಡಿದ್ದೀನಿ. ಹಾಗೆಯೇ ಒಂದು 1/2 ಕಪ್ಪಷ್ಟು ಶೇಂಗಾನ ತಗೊಂಡಿದ್ದೀನಿ, ಹುರಿದಿರುವಂತಹ ಶೇಂಗಾ. ಶೇಂಗಾ ಸಿಪ್ಪೆಯನ್ನು ಪೀಲ್ ಮಾಡಿ 1/2 ಕಪ್ಪಷ್ಟು ಶೇಂಗಾನ ತಗೊಂಡಿದ್ದೀನಿ. ಶೇಂಗಾ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ಕ್ರಿಸ್ಪಿನೆಸ್ ಜಾಸ್ತಿನೇ ಆಗುತ್ತೆ. ಸೊ 1/2 ಕಪ್ಪಷ್ಟು ಶೇಂಗಾ ಕೂಡ ನಾನು ತಗೊಂಡಿದ್ದೀನಿ. ಸೊ ಕರಿಬೇವು ಮತ್ತು ಮೆಣಸಿನ್ಕಾಯಿ ಎರಡನ್ನು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಅದರ ಜೊತೆಗೆ ಒಣ ಕೊಬ್ಬರಿ ಕೂಡ ನಾನು ತಗೊಂಡಿದ್ದೀನಿ, ಅದನ್ನು ಕೂಡ 1/2 ಕಪ್ಪಷ್ಟು ಹೆಚ್ಚಿ ಇಡ್ಕೊಂಡಿರುವಂತಹ ಒಣ ಕೊಬ್ಬರಿಯನ್ನು ತಗೊಂಡಿದ್ದೀನಿ. ಸೊ ಮೆಣಸಿನ್ಕಾಯಿಯನ್ನು ಬಿಸಿ ಮಾಡ್ಕೋಬೇಕು, ಹಾಗೆಯೇ ಕರಿಬೇವನ್ನು ಬಿಸಿ ಮಾಡ್ಕೋಬೇಕು. ಮೈದಾ ಹಿಟ್ಟು ಮತ್ತು ರವಾ ಕೂಡ ನಾನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸೊ ಇನ್ನೊಂದ್ಸಲ ನೋಡ್ಕೊಂಬಿಡಿ, ಶೇಂಗಾ, ಕರಿಬೇವು, ಹಾಗೆಯೇ ಕೊಬ್ಬರಿ, ಮೆಣಸಿನ್ಕಾಯಿ, ಕಡ್ಲಿ, ಅಕ್ಕಿ ಹಿಟ್ಟು 2.5 ಕಪ್ ತಗೊಂಡಿದ್ದೀನಿ, 1/2 ಮೈದಾ ತಗೊಂಡಿದ್ದೀನಿ, 1/2 ಕಪ್ಪಷ್ಟು ಬಾಂಬೆ ರವಾನ ತಗೊಂಡಿದ್ದೀನಿ. ಬನ್ನಿ, ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಇವಾಗ ಮೊದಲಿಗೆ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ಏನನ್ನು ಅಂದರೆ ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗಿರುತ್ತಲ್ಲ, ಹುರ್ಕೋಬೇಕು. ಸೊ ಹಾಗಾಗಿ ಕರಿಬೇವು ಮತ್ತು ಮೆಣಸಿನ್ಕಾಯಿಯನ್ನು ಹುರಿತಾ ಇದ್ದೀನಿ.
ಇವಾಗ ಈ ಉರಿದಿರುವಂತಹ ಕರಿಬೇವು ಮತ್ತು ಮೆಣಸಿನಕಾಯಿ ತಣ್ಣಗಾಗಿದೆ. ಇದನ್ನು ಇವಾಗ ನಾವು ಏನು ಮಾಡಬೇಕು ಅಂದರೆ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು. ಮಿಕ್ಸಿ ಜಾರಲ್ಲಿ ತರಿ ತರಿಯಾಗಿ ರುಬ್ಕೋಬೇಕು. ಸೊ ರುಬ್ಕೊಳ್ಳೋದಕ್ಕೆ ನಾವು ಇವಾಗ ಇದನ್ನು ರುಬ್ಕೋಬೇಕು, ಕರಿಬೇವು ಮತ್ತು ಮೆಣಸಿನಕಾಯಿ, ಅದರ ಜೊತೆಗೆ ಕೊಬ್ಬರಿ, ಕಡ್ಲಿ, ಶೇಂಗಾ ಎಲ್ಲನೂ ತರಿ ತರಿಯಾಗಿ ನಾವು ರುಬ್ಕೋಬೇಕು. ತರಿ ಇದರಲ್ಲಿ ಏನೆಲ್ಲ ಇದೆ ಅಂದರೆ ಶೇಂಗಾ ಇದೆ, ಕೊಬ್ಬರಿ ಇದೆ, ಕಡ್ಲಿ ಇದೆ, ನಾನು ಏನೆಲ್ಲ ಪದಾರ್ಥ ತೋರಿಸಿದ್ನಲ್ಲ ಮೆಣಸಿನಕಾಯಿ ಮತ್ತು ಕರಿಬೇವು ಎಲ್ಲಾನು ಸೇರಿ ನಾವು ರುಬ್ಬಿರುವಂತಹ ಪದಾರ್ಥ ಅದು. ಅದಾದ ಮೇಲೆ ಮೈದಾ ಹಿಟ್ಟು ಮತ್ತು ಸೂಜಿ ರವ ನಾನೇನು ತೊಗೊಂಡಿದ್ನಲ್ಲ ಅದನ್ನು ಲೈಟಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಸೊ ಅದಕ್ಕಾಗಿಯೇ ನಾವು ಬೆಚ್ಚಗೆ ಮಾಡ್ಕೋಬೇಕು ಹಿಟ್ಟನ್ನು. ಹಿಟ್ಟಿನ ಜೊತೆಗೆ ರವೆ ಕೂಡ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸೊ ಇವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇವಾಗ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಸೂಜಿ ರವ ಅದನ್ನೆಲ್ಲನೂ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಬಿಸಿಯಾಗಿರುವಂತಹ ಎಣ್ಣೆಯನ್ನು ಹಾಕಬೇಕು, ಕಾಯಿಸಿರುವಂತಹ ಎಣ್ಣೆ. ಎಣ್ಣೆಯನ್ನು ಹಾಕಿದಾಗ ಚೂರು ಅನ್ನೋ ಥರ ಸೌಂಡ್ ಬರಬೇಕು. ಆ ರೀತಿ ಬಿಸಿ ಮಾಡಿರುವಂತಹ ಎಣ್ಣೆಯನ್ನು ನಾನು ಈ ಪ್ಲೇಟಲ್ಲಿ ಹಿಟ್ಟಿನ ಮೇಲೆ ಹಾಕಿದ್ದೀನಿ. ಸೊ ಹಾಗಾಗಿ ಇದು ಕಲಸಿದಾಗ ಹದ ಯಾವ ರೀತಿ ಇರಬೇಕು ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ. ಬಿಸಿಯನ್ನು ಎಣ್ಣೆಯನ್ನು ಸ್ವಲ್ಪ ಬಿಸಿ ಜಾಸ್ತಿನೇ ಮಾಡ್ಕೋಬೇಕು, ಆವಾಗ ಮಾತ್ರ ಅದು ಚರ್ ಅಂತ ಸೌಂಡ್ ಬರುತ್ತೆ. ಸೊ ಆವಾಗ ಎಲ್ಲನೂ ಮಿಕ್ಸ್ ಮಾಡಬೇಕು, ಅಂದರೆ ಪ್ರತಿಯೊಂದು ಹಿಟ್ಟಿನ ಕಣದಲ್ಲೂ ಕೂಡ ನಾವು ಏನು ಹಾಕಿರ್ತೀವಲ್ಲ ಎಣ್ಣೆ ಅದು ಅಬ್ಸರ್ವ್ ಆಗಬೇಕು. ಸೊ ಆವಾಗ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಈಗ ಉಂಡೆ ಮಾಡಿದಾಗ ನಮಗೆ ಅದು ಕೈಗೆ ಮಿಟ್ಟಿಗೆ ಥರ ಆಗಬೇಕು. ಅದಾದ ಮೇಲೆ ಇವಾಗ ಇದಕ್ಕೆ ಒಣ ಕೊಬ್ಬರಿ ಏನು ತೊಗೊಂಡಿದ್ವಲ್ಲ ಆ ಒಣ ಕೊಬ್ಬರಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಏನು ರುಬ್ಕೊಂಡಿದ್ವಲ್ಲ ತರಿ ತರಿಯಾಗಿ ಮೆಣಸಿನ್ಕಾಯಿ, ಕರಿಬೇವು, ಶೇಂಗಾ ಎಲ್ಲನೂ, ಕಡ್ಲಿ ಅದನ್ನೆಲ್ಲನೂ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಬೇಕು. ಹಿಟ್ಟಿನ ಜೊತೆಗೆ ಸರಿಯಾಗಿ ಅದು ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಕೈಯಾಡಿಸ್ತಾ ಇರಬೇಕು. ಅದರ ಜೊತೆಗೆ ಅದಾದ ಮೇಲೆ ಉಪ್ಪನ್ನು ರುಚಿಗೆ ತಕ್ಕಷ್ಟು ನೀವು ನೋಡಿ ಅನುಗುಣವಾಗಿ ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು, ಬೇಕಂದರೆ ನೀವು ಖಾರದ ಪುಡಿ, ಚಿಲ್ಲಿ ಪೌಡರ್ ನೀವು ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಯಾಕಂದರೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅದಕ್ಕೆ ಬೇಕಾಗಲ್ಲ, ಹಾಗಾಗಿ ನಾವು ಹಾಕ್ತಾ ಇಲ್ಲ. ಆಮೇಲೆ ಜೀರಿಗೆ ಕೂಡ ಹಾಕಬೇಕು, ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಅದಾದ ಮೇಲೆ ಅಜ್ವಾಯಿನ, ಅಜ್ವಾಯಿನ ಅಂದರೆ ನಾವು ಅಡಿಕೆ ಎಲೆಗೆಲ್ಲ ಉಪಯೋಗ ಮಾಡ್ತೀವಲ್ಲ ಅದು, ಅಜ್ವಾಯಿನ ನಾವು ಹಾಕ್ತಾ ಇದ್ದೀನಿ. ಅದಾದಮೇಲೆ ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಇಂಗನ್ನು ಮಿಕ್ಸ್ ಮಾಡೋದು. ಇಂಗನ್ನು ನಾವು ನಿಪ್ಪಟ್ಟಿಗೆ ಮಿಕ್ಸ್ ಮಾಡೋದ್ರಿಂದ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಇಂಗನ್ನು ನೀವು ನಿಪ್ಪಟ್ ಮಾಡುವಾಗ ಹಾಕಿ. ಸೊ ಇದನ್ನೆಲ್ಲ ಒಂದ್ಸಲ ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿದ್ದಾಯಿತು, ಮಿಕ್ಸ್ ಮಾಡಿದ್ದಾದಮೇಲೆ ನೀರನ್ನು ಹಾಕಿ ಕಲಸ್ಕೊತಾ ಇದ್ದೀನಿ. ಸೊ ನೋಡಿ ನೋಡಿ ನೀವು ಕಲಸ್ಕೋಬೇಕಾಗುತ್ತೆ. ಸೊ ತುಂಬ ತೆಳುವಾಗಬಾರ್ದಲ್ಲ, ಆ ಕಾರಣದಿಂದ ನೋಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕಲಸ್ಕೋಬೇಕಾಗುತ್ತೆ. ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಕಲಸಿದಾಗ ಇಟ್ಟು ಕೈಗೆ ಹತ್ತಬಾರ್ದು, ಯಾವುದೇ ರೀತಿ ಎಣ್ಣೆಯನ್ನು ನಾವು ಮತ್ತೆ ಮೇಲೆ ಹಚ್ಚಿಲ್ಲ. ನೋಡ್ತಾ ಇರ್ಬೋದು ಒಂದು ಸ್ವಲ್ಪನೂ ಇಟ್ಟು ಕೈಗೆ ಹತ್ತೇ ಇಲ್ಲ. ಆ ರೀತಿ ಇದ್ದರೆ ಅದು ಪರ್ಫೆಕ್ಟಾದ ಹದದಲ್ಲಿದೆ ಅಂತ ಅರ್ಥ. ಸೊ ಇವಾಗ ಒಂದೊಂದನ್ನೇ ತಟ್ಕೊತಾ ಇದ್ದೀನಿ. ಒಂದೊಂದನ್ನೇ ತಟ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಕರೆದು ನಾನು ನಿಮಗೆ ಯಾವ ರೀತಿ ಬಂತು ಅಂತ ಹೇಳಿಬಿಟ್ಟು ತೋರಿಸ್ತೀನಿ.
ನೋಡಿ, ಒಂದು ಎರಡು ಮೂರು ಪ್ಲೇಟಿಗೆ ನಾವು ತಟ್ಕೊಂಡ್ಬಿಟ್ಟು ಹಾಕಿ ಅಂದರೆ ಈಸಿ ಆಗುತ್ತೆ ಎಣ್ಣೆಯಲ್ಲಿ ಕರೀಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಎರಡು ಮೂರು ಅಷ್ಟೇ ನಾನು ತಟ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಕರಿತೀನಿ. ಯಾಕಂದರೆ ತುಂಬಾ ತಟ್ಕೊಂಡ್ಬಿಟ್ಟು ಇಟ್ಕೊಂಡು ಅದಾದಮೇಲೆ ಕರೀಲಿಕ್ಕೆ ಹೋದರೆ ಅದು ನಾವು ಎಣ್ಣೆಯಲ್ಲಿ ಬಿಡುವಾಗನೇ ಸ್ವಲ್ಪ ಬ್ರೇಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ತಟ್ಕೊಂತೀವಲ್ಲ ಅವಾಗೇ ಹಿಂದೆನೆ ಕರಿಬೇಕು. ಸೊ ಒಂದು ಮೂರು ತಟ್ಕೊಂಡು ಇಟ್ಕೊಂಡು ಅದಾದಮೇಲೆ ಎಣ್ಣೆಯಲ್ಲಿ ಹಾಕೋದ್ರಿಂದ ನಮಗೆ ಬೇಗನೂ ಕೂಡ ಆಗುತ್ತೆ, ಹಾಗೆಯೇ ಅದು ಯಾವುದೇ ರೀತಿ ಬ್ರೇಕ್ಸ್ ಆಗೋದಿಲ್ಲ. ಸೊ ಇವಾಗ ಎಣ್ಣೆ ಕಾದಾಗಿದೆ. ಸೊ ಒಂದೊಂದನ್ನೇ ನಾನು ಬಿಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ಒಂದು ಎಣ್ಣೆಯಲ್ಲಿ ಬಿಟ್ಟಾದಮೇಲೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು, ಅಂದರೆ ಒಂದು 2 ಸೆಕೆಂಡ್ಸ್ ನಾವು ವೇಟ್ ಮಾಡಿ ಮತ್ತೊಂದನ್ನು ಬಿಡಬೇಕು. ಇಲ್ಲ ಅಂದರೆ ನಾವು ಒಂದು ಬಿಟ್ಟಿದ ತಕ್ಷಣ ಮತ್ತೊಂದು ಹಾಗೇ ಬಿಟ್ಬಿಟ್ರೆ ಅದು ಎರಡೂ ಜಾಯಿಂಟ್ ಆಗಿಬಿಡ್ತವೆ. ಸೊ ಹಾಗಾದರೆ ಅದು ಚೆನ್ನಾಗಾಗಲ್ಲ. ಹಾಗಾಗಿ ಮೊದಲಿಗೆ ಒಂದು ಬಿಡಬೇಕು, ಅದಾದಮೇಲೆ ಮತ್ತೊಂದನ್ನು ಒಂದು 2 ಸೆಕೆಂಡ್ಸ್ ಆದಮೇಲೆ ಬಿಡಬೇಕು. ಸೊ ಇನ್ನೊಂದು ಟಿಪ್ ಏನಪ್ಪ ಅಂದರೆ ಸ್ವಲ್ಪ ತೆಳ್ಳಗೆ ಮಾಡಬೇಕು. ನಿಪ್ಪಟ್ಟು ಅಂದರೆ ತೆಳ್ಳಗೆ ಮಾಡಬೇಕು. ದಪ್ಪ ಮಾಡಿದರೆ ಏನೂ ಇಲ್ಲ, ಚೆನ್ನಾಗೇ ಇರುತ್ತೆ, ಆದರೆ ಉಬ್ಬಿ ಬರುತ್ತೆ, ಪೂರಿ ಥರ ಉಬ್ಬುತ್ತೆ. ಸೊ ಪೂರಿ ಥರ ಉಬ್ಬಿದರೆ ಚೆನ್ನಾಗಿರಲ್ಲ. ನಿಪ್ಪಟ್ಟು ಅಂದರೆ ತೆಳ್ಳಗೆ ಇರಬೇಕಲ್ಲ, ಹಾಗಾಗಿ ತೆಳ್ಳಗೆ ಮಾಡ್ಕೊಳ್ಬೇಕು. ನಾವು ಏನು ತಟ್ಟತಾ ಇರ್ತೀವಲ್ಲ ಅವಾಗೇ ನಾವು ತೆಳ್ಳಗೆ ಮಾಡ್ಕೋಬೇಕು, ಇಲ್ಲಾಂದರೆ ಉಬ್ಬುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ತೆಳ್ಳಗೆ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ನೋಡಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹಾಗೆ ನೀವೇನಾದರೂ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ, ಆಯಿತಾ. ಮತ್ತು ಇವಾಗ ಇನ್ನೊಂದ್ಸಲ ಸ್ವಲ್ಪ ಇತ್ತಲ್ಲ ಅದನ್ನೆಲ್ಲ ಕರೀತಾ ಇದ್ದೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಒಂದು ರೆಸಿಪಿಯನ್ನು ನಾವು ಮನೇಲಿ ಮಾಡ್ಬೋದು ಅಂತ ಹೇಳಿಬಿಟ್ಟು. ನಿಪ್ಪಟ್ಟು ರೆಸಿಪಿ ಈ ಮಳೆಗಾಲ ಆಗಿರ್ಬೋದು, ಮಳೆ ಬರ್ತಾ ಇರುತ್ತಲ್ಲ, ಸೊ ಸಂಜೆ ಟೈಮ್ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ, ಓಕೆನಾ. ಸ್ವಲ್ಪ ಟೈಮ್ ಆಗುತ್ತೆ ಎಲ್ಲ ರೆಡಿ ಮಾಡಿಕೊಂಡು ಮಾಡೋದು, ನಾವೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ, ನಿಮ್ಮ ಫೀಡ್ಬ್ಯಾಕನ್ನು ನನಗೆ ತಿಳಿಸೋದನ್ನು ಮರಿಬೇಡಿ, ಆಯಿತಾ. ಸೊ ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನಿಪ್ಪಟ್ಟು. ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ನಿಪ್ಪಟ್ಟು ಇಷ್ಟು ಒಂದಾಗಿದ್ದಾವೆ, ಎಷ್ಟು ಕ್ರಿಸ್ಪಿಯಾಗಿದೆ. ಆ್ಯಂಡ್ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಬಂದಿದೆ ಅಂತ. ಒಂದು ಪರ್ಫೆಕ್ಟ್ ಆಗಿರುವಂತಹ ನಿಪ್ಪಟ್ಟು ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಮುರಿದಾಗ ಸೌಂಡ್ ಬರಬೇಕು ಹಿಂಗೆ, ಈ ಥರ ಸೌಂಡ್ ಬರಬೇಕು, ಅಷ್ಟು ಕ್ರಿಸ್ಪಿಯಾಗಿರುತ್ತೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬ ಚೆನ್ನಾಗಿ ಬಂದಿದೆ, ಬಾಯಲ್ಲೇ ಕರಗೋ ರೀತಿ ಆಗಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಕರೆಕ್ಟ್ ಇದೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ. ನಾ ಏನು ಒಂದು ಯಾವ ಅಳತೆಯಲ್ಲಿ ತೋರಿಸಿದ್ನಲ್ಲ ಅದೇ ಅಳತೆಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತನಕ ಧನ್ಯವಾದ.